ಅಂತಾರಾಷ್ಟ್ರೀಯ ಅಂಧರ ಮಹಿಳಾ ಕ್ರಿಕೆಟ್ ಟೂರ್ನಿಯಲ್ಲಿ ಸಾಧನೆ ಮಾಡಿದ ಬಾಲಕಿಗೆ ಹಿರಿಯೂರಿನ ಆದಿಜಾಂಬವ ಕೋಡಿಹಳ್ಳಿ ಬೃಹನ್ಮಠದ ಶ್ರೀ ಷಡಕ್ಷರಿ ಮುನಿಸ್ವಾಮಿಗಳಿಂದ ಸನ್ಮಾನ. ಶಿಗಾವಿ ತಾಲೂಕಿನ ಶಿಶುವಿನಾಳ ಗ್ರಾಮದ ಕುಮಾರಿ ಗಂಗವ್ವ ನೀಲಪ್ಪ ಹರಿಜನ ಅವರು ಬೆಂಗಳೂರಿನ ಸಮರ್ಥನಂ ಸಂಸ್ಥೆಯಲ್ಲಿ ಕ್ರಿಕೆಟ್ ಆಟದ ತರಬೇತಿ ಪಡೆದು ಭಾರತ ಅಂಧರ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಉಪನಾಯಕಿಯಾಗಿ 2023ರಲ್ಲಿ ಕಳೆದ ತಿಂಗಳು ಇಂಗ್ಲೆಂಡ್ ದೇಶದ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಐಬಿಎಸ್ಸಿ ಅಂತಾರಾಷ್ಟ್ರೀಯ ಮಟ್ಟದ ಅಂಧರ ಮಹಿಳಾ ಕ್ರಿಕೆಟ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5 ಮ್ಯಾಚ್ಗಳನ್ನು ಆಡಿ ಜಯ ಗಳಿಸಿ ಚಿನ್ನದ ಪದಕ ಪಡೆದುಕೊಂಡು ದೇಶಕ್ಕೆ ಕೀರ್ತಿ ತಂದಿರುವ ಇವರನ್ನ ಹಿರಿಯೂರಿನ ಆದಿಜಾಂಬವ ಕೋಡಿಹಳ್ಳಿ ಬೃಹನ್ಮಠದ ಶ್ರೀ ಷಡಕ್ಷರಿ ಮುನಿ ಮಹಾಸ್ವಾಮಿಗಳು ಕ್ರೀಡಾಪಟುವಾದ ಗಂಗವ್ವ ನೀಲಪ್ಪ ಹರಿಜನ ಅವರ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಕ್ರೀಡಾಪಟುವಾದ ಗಂಗವ್ವ ಹರಿಜನ ಅವರನ್ನ ಸನ್ಮಾನಿಸಿ ಮಾತನಾಡಿದ ಹಿರಿಯೂರಿನ ಆದಿಜಾಂಬವ ಕೋಡಿಹಳ್ಳಿ ಬೃಹನ್ಮಠದ ಷಡಕ್ಷರಿ ಮುನಿ ಮಹಾಸ್ವಾಮಿಗಳು ಅನೇಕರು ದೈಹಿಕವಾಗಿ ಸದೃಢವಾಗಿದ್ದರು. ಸಾಧನೆ ಮಾಡಲು ಸಾಧ್ಯವಾಗದೆ ಕೈಚೆಲ್ಲಿರುವಾಗ ಅಂಧತ್ವವನ್ನು ಸವಾಲಾಗಿ ಸ್ವೀಕರಿಸಿ ರಾಜ್ಯದ 3 ಯುವತಿಯರು ಭಾರತದ ಅಂಧ ಮಹಿಳೆಯರ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸಿ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಜಯ ಗಳಿಸಿ ಚಿನ್ನದ ಪದಕ ಪಡೆದುಕೊಂಡಿರುವುದು ಸಣ್ಣ ಸಾಧನೆಯಲ್ಲ. ಈ ಸಾಧನೆ ಮಾಡಿರುವ ರಾಜ್ಯದ 3 ಯುವತಿಯರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನೆರವಿಗೆ ಧಾವಿಸುವ ಮೂಲಕ ತಲಾ 25 ಲಕ್ಷ ರೂಪಾಯಿ ಆರ್ಥಿಕ ನೆರವು ಘೋಷಿಸಬೇಕು. ಶಿಶುಬಿನಾಳದ ಗಂಗಮ್ಮ ಹರಿಜನ, ಹಿರಿಯೂರಿನ ವರ್ಷ, ಶಿರಾದ ದೀಪಿಕಾ 3 ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಇವರ ನೆರವಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು. ಬೆಂಗಳೂರಿನಲ್ಲಿ ವಾಸಕ್ಕೆ ಮನೆ ನೀಡಬೇಕು, ಓದಿಗೆ ತಕ್ಕಂತಹ ಸರ್ಕಾರಿ ನೌಕರಿ ನೀಡಬೇಕು ಅಂತ ಹಿರಿಯೂರಿನ ಆದಿಜಾಂಬವ ಕೋಡಿಹಳ್ಳಿ ಬೃಹನ್ಮಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮಿಗಳು ಆಗ್ರಹಿಸಿದರು. ಶೂಗಳು ತುಂಬ ದುಬಾರಿ ಇವು. ಹೊಸ ಕಾಲಕ್ಕೆ ಹೇಗೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಆಡ್ತೀವಿ ಅಂದರೆ ನ್ಯಾಷನಲ್ ಲೆವೆಲ್ಲಾಗಿ ಆ ಮಟ್ಟದ ದರ್ಜೆಯ ವಸ್ತುಗಳನ್ನೇ ನಾವು ಉಪಯೋಗಿಸ್ಬೇಕು. ಕ್ಯಾಪ್ ಇರ್ಬೋದು, ಹ್ಯಾಟ್ ಇರ್ಬೋದು, ಟ್ರ್ಯಾಕ್ ಶೂಟ್ ಅಂತೀರ ಅದು ಕ್ರಿಕೆಟ್ಗೆ ಏನು ಬೇಕೋ ಅದು ಆ ಪರಿಕರಗಳು ಆ ವಸ್ತುಗಳು. ಆದರೆ ಅವುಗಳನ್ನು ಕೊಂಡುಕೊಳ್ಳಲಾರದಂಥ ಸ್ಥಿತಿಯಲ್ಲಿರುವವರನ್ನ ನಾವು ನೋಡಿ ಸುಮ್ಮನೆ ಆದರೆ ಅದು ಎಲ್ಲೋ ಒಂದು ಕಡೆ ಮಾನವೀಯತೆ ಅಲ್ಲ, ಅದು ಪ್ರೋತ್ಸಾಹವೂ ಅಲ್ಲ, ಬರೀ ಮಾತುಗಳಾಗ್ತದೆ. ಈಗ ಸ್ಥಿತಿವಂತರು ನಮ್ಮ ಸಮಾಜದಲ್ಲೇ ಇರುವಂಥ ಆರ್ಥಿಕ ಸ್ಥಿತಿವಂತರು ನನ್ನಿಂದ ಇಷ್ಟ ಆಗುತ್ತೆ ನಿಮ್ಮ ಕುಟುಂಬಕ್ಕೆ ಅಂದರೆ ಇವರಿಗೆ ನೆರವು ಮಾಡಿದ್ರೆ ಏನಾದರೂ ಪಡ್ಕೋತಾರೆ. ಇಂಥ ಕೆಲಸಗಳು ಪ್ರಾಥಮಿಕವಾಗಿ ನಮ್ಮಿಂದ ನಡೀಬೇಕು, ಆನಂತರ ಸರ್ಕಾರದ ಮಟ್ಟದಲ್ಲಿ ಗಮನ ಹರಿಸ್ಬೇಕು. ಒಮ್ಮೆಗೆ ನಾನೇ ಪಕ್ಕದಲ್ಲಿದ್ದವರೇ ಅಂದರೆ ನಾನೇ ಇವ್ರಿಗೇನು ಮಾಡಲ್ಲ ಅಂದಾಗ ಬೇರೆಯವರು ಹೇಗೆ ಮಾಡ್ತಾರೆ? ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರಿಗೆ ನೆರವಾಗುವಂಥದ್ದು, ಕೈ ಜೋಡಿಸುವಂಥದ್ದು ಆರ್ಥಿಕವಾಗಿ ಅಂದರೆ ಹಣಕಾಸು ಕೊಡೋದ್ರ ಮೂಲಕ ಆಗಲಿ ಅನ್ನುವಂಥದ್ದು ಹೇಳಿ ಈಗ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗಂಗಮ್ಮ ಹರಿಜನ ಅವರು, ತಾಯಿ ಗಂಗವ್ವ ಪ್ರೋತ್ಸಾಹ ನೀಡಿದ ಕಾರಣಕ್ಕೆ ನಾನು ಅಂಧರ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ. ಇತ್ತೀಚೆಗೆ ಇಂಗ್ಲೆಂಡ್ನಲ್ಲಿ ನಡೆದ ಮಹಿಳಾ ಅಂಧರ ಕ್ರಿಕೆಟ್ ಟೂರ್ನಾಮೆಂಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯದಲ್ಲಿ 117 ರನ್ ಗಳಿಸಲು ಸಾಧ್ಯವಾಯಿತು ಮತ್ತು ಭರ್ಜರಿ ಜಯಗಳಿಸಿ ಚಿನ್ನದ ಪದಕ ಪಡೆದುಕೊಂಡಿದ್ದೇವೆ. ಈ ಸಾಧನೆಯನ್ನು ಗುರುತಿಸಿ ನಮ್ಮ ಮನೆಗೆ ಬಂದು ನನ್ನನ್ನು ಸನ್ಮಾನಿಸಿದ ಹಿರಿಯೂರಿನ ಕೋಡಿಹಳ್ಳಿ ಬೃಹನ್ಮಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮಿಗಳು ಬಂದಿದ್ದು ನನಗೆ ತುಂಬ ಸಂತೋಷವಾಗಿದೆ ಅಂತ ಹೇಳಿದರು. ಸ್ಟಾರ್ಟ್ ಮಾಡಿದೆ ಅಲ್ಲಿ ಕ್ರಿಕೆಟ್ ಇತ್ತು ಸ್ವಲ್ಪ ಸ್ವಲ್ಪ, ಅಲ್ಲಿ ನಾನು ಹುಡುಗರ ಜೊತೆ ಆಡಿಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ರಾಣೆಬೆನ್ನೂರಿಗೆ ಕಾಲೇಜ್ಗಂತ ಸೇರಿಕೊಂಡೆ. ಅಲ್ಲಿ ನನಗೆ ಯೋಗೇಶ್ ಭವಾನಿ ಶಂಕರ್ ಸರು, ಮೋಹನ್ ಸರು ಮತ್ತು ವಿನಾಯಕ್ ಸರ್ ಅಂತ ಹೇಳಿಬಿಟ್ಟು ಅವರೆಲ್ಲ ನನಗೆ ನಾನು ಆಡೋದನ್ನೆಲ್ಲ ನೋಡಿಬಿಟ್ಟು ಅವರು ನನ್ನ ಬೆಂಗಳೂರಿಗೆ ಸೆಲೆಕ್ಷನ್ಗೆ ಕಳಿಸಿದ್ರು. ಆಮೇಲೆ ಅಲ್ಲಿ ನ್ಯಾಷನಲ್ಸ್ಗೆ ನಾನು ಒಂದು 5-6 ಬಾರಿ ರಿಜೆಕ್ಟ್ ಆದೆ. ಅದಾದಮೇಲೆ ನಾನು ನ್ಯಾಷನಲ್ಗೆ ಸೆಲೆಕ್ಷನ್ ಆದೆ. ಫಸ್ಟು ನ್ಯಾಷನಲ್ಲು ನಾವು 5 ಮ್ಯಾಚಸ್ಸನ್ನು ಆಡಿದ್ವಿ, ಅದರಲ್ಲಿ ಎಲ್ಲ ಮ್ಯಾಚಸ್ನೂ ಗೆದ್ವಿ. ಆಮೇಲೆ ನಾನು ಫಸ್ಟ್ ಟೈಮು ನ್ಯಾಷನಲ್ ಸೆಲೆಕ್ಷನ್ ಆದಾಗ ಒಡಿಶಾ ಜೊತೆ ನಮ್ಮ ಕರ್ನಾಟಕ ವಿನ್ ಆಗಿ ಅವಾಗೂ ನಾವು ಟ್ರೋಫಿನ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡ್ವಿ. ಯಾಕಂದರೆ ಫಸ್ಟು 2019ನಲ್ಲಿ ಇವರು ಅಂದರೆ 2019ನಲ್ಲೇ ಅದು ರಾಜ್ಯದು ನ್ಯಾಷನಲ್ ಸ್ಟಾರ್ಟ್ ಆಗಿತ್ತಂತೆ. ಆ ಟೈಮಲ್ಲಿ ನಮ್ಮ ಹುಡುಗಿಯರು ಫೈನಲ್ ತನಕ ಹೋಗ್ಬಿಟ್ಟು ಸೋತಿದ್ರು, ಬಟ್ ನಾನು ಸೇರ್ಕೊಂಡಿದ್ನಲ್ಲ ಆ ಟೈಮಲ್ಲಿ ನಾವು ಫೈನಲ್ನು ಗೆದ್ದುಬಿಟ್ಟು ಒಡಿಶಾದವ್ರನ್ನ, ಅದು ಸ್ಟ್ರಾಂಗ್ ಟೀಮು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಡಿಶಾ ಸ್ಟ್ರಾಂಗ್ ಟೀಮು. ಸೊ ನಾವು ಹೋದ್ಮೇಲೆ ನಮ್ಮ ಟೀಮು ಕೂಡ ಕರ್ನಾಟಕ ಸ್ಟ್ರಾಂಗ್ ಆಗಿ ಅವ್ರನ್ನ ಸೋಲಿಸಿ ಆಮೇಲೆ ಫುಲ್ ನಮ್ಮ ಹುಡುಗಿಯರೆಲ್ಲ ಇವಾಗ ಫಸ್ಟು 2019ನಲ್ಲಿ 8 ಟೀಮ್ ಮಾತ್ರ ಭಾಗವಹಿಸುತ್ತೆ ಸರ್, ಬಟ್ ಸೆಕೆಂಡ್ ನ್ಯಾಷನಲ್ ಅಂದರೆ 2021ರಲ್ಲಿ 16 ಟೀಮ್ಗಳು ಬಂದಿದ್ದರಿಂದ ನಾವು ನಮ್ಮ ಸರು ಇಲ್ಲ ಇಂಡಿಯಾ ಟೀಮ್ನ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಈ ವರ್ಷ ಇಂಡಿಯಾ ಟೀಮ್ನ ರೆಡಿ ಮಾಡಿದರು. ಆ ಟೀಮಲ್ಲಿ ನಾನು ಆಯ್ಕೆ ಆದೆ. ಅವಾಗ ಫಸ್ಟು ನಾವು ನೇಪಾಳ್ ಬಯಾಲೆಟ್ ಸೀರೀಸ್ ಆಡಿದ್ವಿ, ಅಲ್ಲಿ
ನಾವು ಸ್ವಲ್ಪ ಸೋತ್ವಿ ಅಂದ್ರೆ ನಾವು ಅಂದ್ರೆ ಅವರು 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಇರಂತ ಟೀಮ್ ಅದು ದೊಡ್ಡ ಅಂದ್ರೆ ನಮ್ಕಿಂತ ಸೀನಿಯರ್ಸ್ ಅವರೆಲ್ಲರೂ ತುಂಬಾ ದೊಡ್ಡವರು ಮತ್ತೆ ತಿಳಿದಂತವರು ಮತ್ತೆ ಚೆನ್ನಾಗಿ ಆಡುವಂತವ್ರು ಅವ್ರ ಹುಡುಗರ ಜೊತೆ ಕಾಂಪಿಟೇಟಿವ್ ಮಾಡಿ ಆಡಿರೋವಂಥವ್ರು ನೇಪಾಳದವರು ಅವ್ರ ಜೊತೆ ಹೋಗ್ಬಿಟ್ಟು ನಾವು ಅವ್ರಿಗೆ ತುಂಬಾ ಟಾಸ್ ಅಂದ್ರೆ ತುಂಬಾ ಕಷ್ಟತರ ಅವರು ಫುಲ್ ಆಡಬೇಕಾದ್ರೆ ಟೆನ್ಷನ್ ಆಗಿರಬೇಕು ಆ ರೀತಿಯಾಗಿ ನಾವು ಅವ್ರನ್ನ ಆಟ ಆಡಿಸ್ಬಿಟ್ಟು ಅದನ್ನ ಬರಾಟಿ ಸೀರೀಸ್ ಟ್ರೋಫಿನ ಗೆಲ್ಲಕಾಗಲಿಲ್ಲ ಬಟ್ ಆದ್ರೆ ನಾವು ಅಲ್ಲಿ ಅವ್ರು ಅಲ್ಲಿ ಹೋದ ತಕ್ಷಣ ನಮಗೆ ಅನುಭವ ತುಂಬಾ ಆಯ್ತು ಯಾಕಂದ್ರೆ ನಾವು ಯಾವಾಗ ಸೋಲ್ತೇವೋ ಆಟ ಅವಾಗಲೇ ನಮಗೆ ಬರುತ್ತೆ ನಾವು ಗೆಲ್ಲಬೇಕು ಇನ್ನು ಅನುಭವ ಅವರಿಂದ ನಾವು ಪಡ್ಕೊಂಡು ಬಂದ್ವಿ ಹೆಂಗ್ ಆಡಬೇಕು ಹೆಂಗಿಲ್ಲ ಅಂತ ಅವ್ರ ಸೀನಿಯರ್ಸ್ ಇಂದ ಕಲ್ತ್ಕೊಂಡು ಅದಾದ್ಮೇಲೆ ಈ ವರ್ಷ ಈ ಟೈಮ್ ನಮಗೆ ಇಂಗ್ಲೆಂಡ್ ಅಲ್ಲಿ ಬರ್ಮಿಂಗ್ಹ್ಯಾಮ್ ನಲ್ಲಿ ಇಪ್ಸಾ ಅಂದ್ರೆ ಇಪ್ಸಾ ಓನ್ಲಿ ಬರಿ ಬೇರೆ ಬೇರೆ ಗೇಮ್ಸ್ ವಾಲಿಬಾಲ್ ಫುಟ್ಬಾಲ್ ಕಬಡ್ಡಿ ಈ ತರ ಆ ಗೇಮ್ಸ್ ಕಷ್ಟೇ ಸೀಮಿತ ಆಗಿತ್ತು ಈ ವರ್ಷ ಕ್ರಿಕೆಟ್ ನ ಆಡ್ ಮಾಡ್ಕೊಂಡಿದೆ ಹಿಪ್ಸಾ ಸೊ ಅಲ್ಲಿ ನಾವು ಇದೇ ವರ್ಷನೇ ನಮ್ದು ಹೊಸ ಟೀಮ್ ವುಮೆನ್ಸ್ ದು ಇದೇ ವರ್ಷನೇ ನಾವು ಆಡಿದ್ವಿ ಚೆನ್ನಾಗಿ ಅದು ನಾವು ಮೂರು ಟೀಮ್ ಇದ್ವು ಸರ್ ಅಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇಂಡಿಯಾ ನಾವು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇಂಡಿಯಾ ಜೊತೆ ಅಂದ್ರೆ ಮೂರು ಲೀಗ್ ಆಡಿದ್ವಿ ಎರಡು ಒಂದು ಸೆಮಿಫೈನಲ್ ಒಂದು ಮತ್ತೆ ಫೈನಲ್ ಆಡಿದ್ವಿ ಈ ಸಂದರ್ಭದಲ್ಲಿ ಹುಲಗೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಕಟ್ಟಿಮನಿ ಹಾವೇರಿ ಜಿಲ್ಲಾ ದಲಿತ ಸಮಾಜದ ಮುಖಂಡರುಗಳಾದ ಬಸವರಾಜ್ ಹೆಡಿಗುಂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದ ಏಳುಕೋಟೆಪ್ಪ ಪಾಟೀಲ್ ಶಿಗ್ಗಾವಿ ತಾಲೂಕು ದಲಿತ ಸಮಾಜದ ಮುಖಂಡರಾದ ಕರೆಪ್ಪ ಕಟ್ಟಿಮನಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ವಕೀಲರಾದ ಡಾಕ್ಟರ್ ಮಲ್ಲೇಶಪ್ಪ ಹರಿಜನ ಹಾವೇರಿ ವಕೀಲರಾದ ಹೊನ್ನಪ್ಪ ಹಾವೇರಿ ಜಿಲ್ಲಾ ದಲಿತ ಮುಖಂಡರಾದ ಮಾಂತೇಶ್ ಯಲ್ಲಾಪುರ ಡಿಎಸ್ಎಸ್ ಸಿಗ್ಗಾಂವ ತಾಲೂಕಿನ ಅಧ್ಯಕ್ಷರಾದ ಹನುಮಂತಪ್ಪ ಮಾದರ್ ಶಿಗ್ಗಾವಿ ತಾಲೂಕಿನ ಡಿಜೆಪಿಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ ಮೂಡಿನವರ ಶಿಗ್ಗಾವಿ ತಾಲೂಕಿನ ದಲಿತ ಮುಖಂಡರುಗಳಾದ ಭೀಮಣ್ಣ ಹುಟ್ಟೂರು ಶೇಖಪ್ಪ ಮಣಿಕಟ್ಟಿ ಶಿವಾನಂದ್ ಮಾದರ್ ನೀಲಪ್ಪ ಕೆಳಗೇರಿ ಪ್ರಕಾಶ್ ಭಾವಿಕಟ್ಟಿ ಬಿಜೆಪಿಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಸಂಜು ತಿಳಗಿರಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಕಿರಣ್ ಹನುಮಂತಪ್ಪ ಹರಿಜನ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಶಿಗ್ಗಾವಿ